ಇವತ್ತಲ್ಲ ನಾಳೆ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಪ್ರಗತಿಪರರು ಒಂದು ಆ ಕ್ಷಣಕ್ಕೆ ನಾವು ಸಂವಿಧಾನಾತೀತರು ಆಗಂತಲ್ಲ. ನಾವು ಈ ನೆಲದ ಧರ್ಮವನ್ನು ಕಾಪಾಡಬೇಕು. ನೆಲದ ಧರ್ಮ ಯಾವುದು? ಮೈಸ ಮೈಸನೂರು ಮೈಸು. ನಾಳೆ ನಾವು ಬಂದಾಗ ಅಲ್ಲಿ ನೀವು ಬಿಡಲಿಲ್ಲ ಅಂದರೆ ನೀವು ನಿಜವಾಗ್ಲೂ ಜಿಲ್ಲಾಡಳಿತ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಆಯಿತು. ಅಲ್ಲಿಗೆ ನಮಗೆ ದಾಖಲೆ ಆಗುತ್ತೆ, ಕಮಿಷನರ್ ಮೇಲೆ ಡಿ ಸಿ ಮೇಲೆ ಅಟ್ರಾಸಿಟಿಯನ್ನು ಹಾಕೋದು ನಿಶ್ಚಿತ. ದೇವರು ಯಾರು ಏನು ಒಳ್ಳೆಯವರಲ್ಲ, ರಾಕ್ಷಸರೇನು ಕೆಟ್ಟವರಲ್ಲ ಅಂತ ಹೇಳಿದಾರೆ ಅವರು. ಇವತ್ತಲ್ಲ ನಾಳೆ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಪ್ರಗತಿಪರರು ಒಂದು ಆ ಕ್ಷಣಕ್ಕೆ ನಾವು ಸಂವಿಧಾನಾತೀತರು ಆಗಂತಲ್ಲ. ನಾವು ಈ ನೆಲದ ಧರ್ಮವನ್ನು ಕಾಪಾಡಬೇಕು. ನೆಲದ ಧರ್ಮ ಯಾವುದು? ಮೈಸ ಮೈಸನೂರು ಮೈಸು. ಮೈಸಾಸುರನಿಗೆ ಗೌರವ ಕೊಡದೆ ಮೈಸ ದಸರಾ ಮಾಡೋಕ್ಕೆ ನಿಮ್ಮ ಮನಸ್ಸು ಹೆಂಗೆ ಬರುತ್ತೆ? ಮೈಸೂರು ದಸರಾ ಪ್ರಾರಂಭ ಆಗುವುದೇ ಮೈಸಿನಿಂದ. ಯಾಕೆಂದ್ರೆ ಮೈಸನ್ ದಾಟ್ಕೋಬೇಕಲ್ಲ ನೀವು. ಮಂಗಳ ವಾದ್ಯಗಳ ಮುಖಾಂತರ ಮೆರವಣಿಗೆ ನಡೆಯೋದು ಎಲ್ಲಿಂದ? ಮೈಸಾಸುರನಿಂದ. ನಾಲ್ಗು ಮುಚ್ಚಿಬಿಡ್ತೀರಾ ಹಂಗಾರೆ? ಪೂರ ಮುಚ್ಚಿಬಿಡಿ. ರಾಷ್ಟ್ರಪತಿಗೆ ನಾವು ಕೇಳ್ಕತ್ತೀವಿ, ಇದು ಯಾವ್ದನ್ನ ಮುಚ್ಚಿಬಿಟ್ಟವ್ರೆ ರಾಷ್ಟ್ರಪತಿಯವರೇ ಸ್ವಲ್ಪ ತೆಗೆಸಿ ಅಂತ ಕೇಳ್ತೀವಿ. ಮುಚ್ಚಿಬಿಡಿ ನಾಳೆಗೂ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನದ ಕಗ್ಗೊಲೆ, ಬಹುತ್ವದ ಕಗ್ಗೊಲೆ. ಮನುಸ್ಮೃತಿ ಮನುಧರ್ಮವನ್ನು ನಮ್ಮ ನೆತ್ತಿ ಮೇಲೆ ಏರ್ತಕ್ಕಂಥ ಹುನ್ನಾರ. ನಾವ್ಯಾರು ವಿರೋಧನೂ ಅಲ್ಲ. ನಾವು ತಾಯಿ ಚಾಮುಂಡಿ ದರ್ಶನಕ್ಕೂ ನಾವು 4 ಗಂಟೆಗೆ ಬರ್ತೀವಿ. ನೀವು ನಮಗೆ ಬಿಡಲಿಲ್ಲ ಅಂದಾಗ ಯಾಕೆ ಬಿಡಲ್ಲ ಅಂತ ಇಂಬುರಹ ಕೊಡ್ಬೇಕು ನಮಗಲ್ಲಿ. ನಾಳೆಗೂ ಬರ್ತೀವಿ ನಾವು. ನಾಳೆಗೂ ನೀವು ಬಿಡಲ್ಲ ಅಂದ್ರೆ ಅಲ್ಲಿಗೆ ಅಸ್ಪೃಶ್ಯರು ನಾವು ಅಂತ ಡಿಕ್ಲೇರ್ ಆಯ್ತು. ನಾಳೆಗೆ ನಾವು ಬಂದಾಗ ಅಲ್ಲಿ ನೀವು ಬಿಡ್ಲಿಲ್ಲ ಅಂದ್ರೆ ನೀವು ನಿಜವಾಗ್ಲೂ ಜಿಲ್ಲಾಡಳಿತ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಆಯ್ತು. ಅಲ್ಲಿಗೆ ನಮಗೆ ದಾಖಲೆ ಆಗುತ್ತೆ, ಕಮಿಷನರ್ ಮೇಲೆ ಡಿ ಸಿ ಮೇಲೆ ಅಟ್ರಾಸಿಟಿಯನ್ನು ಹಾಕೋದು ನಿಶ್ಚಿತ. ನಾವು ಇವತ್ತು ಸಂಜೆನೂ ಬರ್ತೇವೆ, ನಾಳೆನೂ ಬರ್ತೇವೆ. ನಾವೇನು ಅಲ್ಲಿ ಬಂದು ಗಲಾಟೆ ಮಾಡೋಕ್ಕಾಗ್ಲಿ, ಸಂವಿಧಾನ ವಿರೋಧಿ ಚಟುವಟಿಕೆ ಆಗಲಿ, ಭಯೋತ್ಪಾದನಾ ಕೃತ್ಯಗಳಾಗಲಿ ಮಾಡೋರಲ್ಲ. ನೆಲದ ವಾರಸುದಾರರು ಮೈಸೂರಿನ ಸಾಂಸ್ಕೃತಿಕ ನಗರಿಗೆ ಬರ್ತಿದ್ದಾರೆ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ. ರಾಷ್ಟ್ರಪತಿಯವರ ಹಿಸ್ಟ್ರಿ ತಮಗೆಲ್ಲ ಗೊತ್ತಿದೆ. ಮಹಾಭಾರತದಲ್ಲಿ ದ್ರೌಪದಿಗೆ ಸೀರೆಯನ್ನು ಸೆಳೆದು ಅವಮಾನ ಮಾಡಿದ್ರು. ಮಹಾಭಾರತದಲ್ಲಿ ದ್ರೌಪದಿಗೆ ವಸ್ತ್ರಾಭರಣ ಮಾಡಿದ್ರು. ಆದರೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಅದೇ ದ್ರೌಪದಿ ಮುರ್ಮು ಇವತ್ತು ರಾಷ್ಟ್ರಪತಿಯಾಗಿ ಬರ್ತಾ ಇದ್ದಾರೆ. ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅಂತ ಹೆಮ್ಮೆಯ ರಾಷ್ಟ್ರಪತಿಗಳು ಸಹ ಆದಿವಾಸಿ ಮಹಿಳೆ, ಅಂದರೆ ಮೈಸಾಸುರನ ವಂಶಸ್ಥರವರು. ಮೈಸಾಸುರನ ಉತ್ಸವ ಅವರೇ ಮಾಡಿದ್ದಾರೆ ಹೋದ ಸರಿ. ನಾನು ಗಣತಂತ್ರ ರಾಷ್ಟ್ರಪತಿಗಳಿಗೆ ಮತ್ತು ಈ ನಾಡಿನ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ. ನೀವು ಚಾಮುಂಡಿ ದಸರಾನ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಹೆಂಗ್ ಹೋಗ್ತೀರಿ ನೀವು? ರೂಟ್ ಯಾವುದು? ಮೈಸಾಸುರನ್ನೆಲ್ಲ ಹೋಗ್ಬೇಕು ತಾನೆ, ಮೈಸಾಸುರನ್ ದರ್ಶನ ಮಾಡ್ಕೊ ಹೋಗ್ಬೇಕು ತಾನೆ. ಮೈಸನನ್ನ ಮುಚ್ಚಲಿಕ್ಕೆ ನೀವು ಪ್ರಯತ್ನ ಮಾಡ್ತಿರಲ್ಲ. ಮೈಸಾಸುರನನ್ನ ಆದೇ ಹೋಗ್ಬೇಕು ರಾಷ್ಟ್ರಪತಿಗಳು, ಮೈಸಾಸುರನನ್ನ ಆದೇ ಹೋಗ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಯಾಕೆ ಅಂದ್ರೆ ಮಹಾರಾಜರು ಸಿಂಹಾಸನ ಕೂರಿಸುವಾಗ ಪ್ರೊಫೆಸರ್ ಇತಿಹಾಸ ತಜ್ಞರು ಇದ್ದಾರೆ ಮಾತಾಡ್ತಾರೆ ಅವರು, ಮೈಸ ಮಂಡಲಾದೀಶ್ವರ ಬಹುಪರಾಕ್ 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 ಅಂತ ಹೇಳ್ತಿದ್ರಿ. ಯಾರು ಮೈಸ ಮಂಡಲಾದೀಶ್ವರ? ನಾಲ್ವಡಿ ಕೃಷ್ಣರಾಜ ಒಡೆಯರ ಪತ್ರ ಇದೆಯಲ್ಲ, ಪತ್ರ ಅವ್ರ ಲೆಟ್ರ್, ಅವ್ರ ಲೆಟ್ರ್ ಏನಿದೆ? ಮೈಸನೂರು ಅಂತಿದೆ. ಚರಿತ್ರೆಯನ್ನ ತಿರುಚಿ ಓದ ಸರ್ಕಾರ ಒಂದು ಸಂವಿಧಾನ, ಈ ಸರ್ಕಾರಕ್ಕೆ ಇನ್ನೊಂದು ಸಂವಿಧಾನ. ಓದ್ ಸರ್ಕಾರದಲ್ಲಿ ಎಲ್ಲಾ ರೀತಿಯಾದಂತ ಅವಕಾಶಗಳು, ಈ ಸರ್ಕಾರದಲ್ಲಿ ಅವಕಾಶಗಳು ನಿರಾಕರಣೆ. ಅಂದ್ರೆ ಆಗೊಂದು ಸಂವಿಧಾನ ಇತ್ತು, ಪೊಲೀಸ್ ಕಮಿಷನರ್ಗು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಆಗೊಂದು ಸಂವಿಧಾನ ಇತ್ತು. ಈಗೊಂದು ಸಂವಿಧಾನನ ಇವರು ರೂಪಿಸ್ಕೊಂಡಿದ್ದಾರೆ. ಏನು ಅಸ್ಪೃಶ್ಯರು ನೀವು ಬೆಟ್ಟಕ್ಕೆ ಬರಬೇಡಿ, ಹೇಳ್ಬಿಡಿ ಹೋಗ್ಲಿ, ಅಸ್ಪೃಶ್ಯರು ನೀವು ಯಾರು ಬರಬೇಡಿ ಅಂತ ಹೇಳ್ಬಿಡಿ. ನಾವೇ ನಮ್ಗೆ ಗೊತ್ತಿದೆ ಮುಂದಕ್ಕೆ ಏನ್ ಮಾಡ್ಬೇಕಂತ. ಈ ತರ ನೀವು ಮೈಸೂರಿಗೆ ಬಟ್ಟೆ ಸುತ್ತಿ ಸುತ್ತ ಪೈಪ್ ಹಾಕ್ಬಿಟ್ಟು ಪಾಪ ನಮ್ಮ ಪೊಲೀಸ್ ಇಲಾಖೆಯವರೆಲ್ಲರನ್ನು ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಸಂಜೆಗಂತ ನಿರ್ಬಂಧ ಅಂತೆ. ನಾಳೆಗೆ ಈ ನಾಡಿನ ಜನ ನೋಡ್ತಾ ಇಲ್ವಾ? ಆನರೇಬಲ್ ಜಸ್ಟಿಸ್ ಕೃಷ್ಣಯ್ಯ ದೀಕ್ಷಿತ್ ಅವ್ರು ಹೇಳಿದ್ರೆ ಇವತ್ತು ಬೆಂಚಲ್ಲಿ,
ದೇವರು ಯಾರು ಏನು ಒಳ್ಳೆಯವರಲ್ಲ ರಾಕ್ಷಸರು ಏನು ಕೆಟ್ಟವರಲ್ಲ ಅಂತ ಹೇಳಿದರು ಅವರು.